ಇವತ್ತಿನ ಅರ್ಜಿ ವಿಚಾರಣೆ ಏನಾಗಬಹುದು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮ್ಮ ಅಪರಾಧ ವಿಭಾಗಗಳ ಮುಖ್ಯಸ್ಥರಾಗಿರುವಂತಹ ರವಿನಾರಾಯಣ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ಇವತ್ತಿನ ರೇವಣ್ಣ ಅವರ ಅರ್ಜಿ ವಿಚಾರಣೆ ಏನಾಗಬಹುದು ಅಂತ ರಾಜ್ಯದ ಜನ ನೋಡ್ತಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಅವರು ಫುಲ್ ಟೆನ್ಷನ್ ಅಲ್ಲಿದ್ದಾರಂತೆ, ಇವತ್ತೇನು ನನ್ ಜಾಮೀನು ಸಿಕ್ಬಿಡುತ್ತೋ ಸಿಗಲ್ವೋ ಅಂತ. ಏನಾಗ್ಬಹುದು ಇವತ್ತು ಪ್ರವೀಣ್? ಈ ಒಂದು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕಳೆದ 3 ದಿನಗಳಿಂದಲೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದೆ. ನಿನ್ನೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಪರ ವಕೀಲರು ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರಗಳ ಕಾಲ ಕಾಲಾವಕಾಶವನ್ನು ಕೋರಿದ್ರು. ಅದೇ ನ್ಯಾಯಾಧೀಶರು ಕೂಡ ಒಪ್ಪಿರಲಿಲ್ಲ. ಇವತ್ತೇ ಈ ಒಂದು SPP ವರೆಗೂ ಕೂಡ, ಅಂದ್ರೆ SIT ಪರ ವಾದ ಮಂಡಿಸಿರುವಂತಹ SPP ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆ ಸಲ್ಲಿಸೋದು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ರೇವಣ್ಣ ಅವರ ಪರವಾಗಿ ಈಗಾಗಲೇ ವಾದ ಕೂಡ ಮಂಡನೆ ಆಗಿದೆ. SPP ಅವರು ಯಾಕೆ ಜಾಮೀನನ್ನ ಕೊಡಬಾರದು ಅಂತೇಳಿ ಈಗ SIT ಪರವಾಗಿ ವಾದವನ್ನ ಕೂಡ ಮಂಡನೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತೇ ಈ ಒಂದು ವಾದ ಪ್ರತಿವಾದ ಆಲಿಸಿದ ನಂತರ ಈ ಒಂದು ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಇವತ್ತೇನಾದ್ರೂ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ್ರೆ ನಾಳೆಯಿಂದ 3 ದಿನಗಳ ಕಾಲ ಕೋರ್ಟ್ ಕಲಾಪ ರಜೆ ಇರುತ್ತೆ. ಹಾಗಾಗಿ ಸೋಮವಾರಕ್ಕೆ ತೀರ್ಪು ಪ್ರಕಟ ಆಗುತ್ತಾ ಅಥವಾ ಇವತ್ತೇ ಈ ಒಂದು ತೀರ್ಪು ಪ್ರಕಟಿಸ್ತಾರ ಅನ್ನೋದು ಕೂಡ ಈಗ ಬಹಳ ಕುತೂಹಲ ಕೇಳಿಸಿದೆ. ರವಿನಾರಾಯಣ್, ನೀವು ಇಂಥ ಪ್ರಕರಣಗಳನ್ನ ಅನೇಕ ಪ್ರಕರಣಗಳನ್ನ ನೋಡಿರ್ತೀರಿ ಈ ಹಿಂದೆ ರಾಜ್ಯದಲ್ಲಿ. ಇಂಥ ರಾಜಕಾರಣಿಗಳ ಪೆನ್ಡ್ರೈವ್ ಪ್ರಕರಣ, ಅತ್ಯಾಚಾರ, ಕಿಡ್ನಾಪ್ ಪ್ರಕರಣಗಳು ಹೊರಬಂದಾಗ ಏನ್ ಆಗ್ಬಹುದು ಅಂತ ನಿಮಗನ್ಸುತ್ತೆ? ಪ್ರವೀಣ್, ಇದು ಪ್ರಮುಖವಾಗಿ ಇದೊಂದು ಕಿಡ್ನಾಪ್ ಪ್ರಕರಣ ಅಂತೇಳಿ ಈಗ ದಾಖಲಾಗಿದೆ. ಹಾಗಾದ್ರೆ ಇಲ್ಲಿ ಸಂತ್ರಸ್ತೆ ಇನ್ನೂ ಕೂಡ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿದೆ. ಅಂದ್ರೆ ಈಗ ಸಂತ್ರಸ್ತೆ ತನ್ನನ್ನ ಕಿಡ್ನಾಪ್ ಮಾಡಿದ್ರ ಅಥವಾ ಆಕೆನೆ ಈ ಒಂದು ಜಾಗಕ್ಕೆ, ಅಂದ್ರೆ ಈಗ ಏನು ತೋಟದ ಮನೆಯಲ್ಲಿ ಆಕೆಯನ್ನು ವಶಕ್ಕೆ ಪಡೆದಿರು, ಅಲ್ಲಿ ಆಕೆಯನ್ನ ಇರಿಸಿದ್ರ ಅನ್ನೋದ್ರ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿದ್ದಾಳೆ ಅನ್ನೋದು ಕೂಡ ಇದುವರೆಗೂ ಕೂಡ SIT ನವರು ಬಹಿರಂಗ ಪಡಿಸಿಲ್ಲ. ಹಾಗಾಗಿ ಒಂದು ವೇಳೆ ಮಹಿಳೆ ಏನಾದ್ರೂ ನನ್ನ ಯಾರು ಕಿಡ್ನಾಪ್ ಮಾಡಿರ್ಲಿಲ್ಲ ಅಥವಾ ನಾನೇ ಸ್ವಇಚ್ಛೆಯಿಂದ ಹೋಗಿದ್ದೆ ಅಂತಂದ್ರೆ ಇದೊಂದು ಕಿಡ್ನಾಪ್ ಪ್ರಕರಣ ಆಗಿ ಕನ್ವರ್ಟ್ ಆಗಲ್ಲ. ಹಾಗಾಗಿ ಇನ್ನು SIT ಮುಂದೆ ಆ ಮಹಿಳೆಯ ವಿಚಾರಣೆ ಕೂಡ ನಡೀತಾ ಇದೆ. ಆದ್ರೆ ಇನ್ನೂ ಆಕೆ ಆ ಶಾಕಿಂದ ಹೊರಬಂದಿಲ್ಲ ಅಂತೇಳಿ SIT ನವರು ಕೂಡ ಇನ್ನೂ ಹೇಳಿಕೆಯನ್ನ ಕೋರ್ಟ್ಗೆ ದಾಖಲುಪಡಿಸಿಲ್ಲ. ಹಾಗಾಗಿ ನ್ಯಾಯಾಲಯ ಇವತ್ತು ಸಂಜೆ ಜಾಮೀನನ್ನ ಕೊಡುವಂತ ನಿರೀಕ್ಷೆ ಕೂಡ ಇದೆ. ಆದ್ರೆ ತೀರ್ಪು ಏನಾದ್ರು ಮುಂದೂಡಿದ್ರೆ ಸೋಮವಾರ ತೀರ್ಪನ್ನ ಖಂಡಿತವಾಗ್ಲೂ ಪ್ರಕಟಿಸ್ತಾರೆ. ಪ್ರವೀಣ್, ರವಿನಾರಾಯಣ್, ಮತ್ತೊಂದು ಕಡೆ SIT ಅವರು ಏನೋ ಹೇಳುತ್ತಿದ್ದಾರಂತೆ, ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೂ ಮೈಸೂರಿನ KR ನಗರದಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೂ ಕೂಡ ಸಂಬಂಧ ಇದೆ, ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡಬಾರದು ಅಂತ. ಆ ಪ್ರಕರಣದ ವಿಚಾರಣೆ ಕೂಡ ಆಗುತ್ತಾ ಇಲ್ಲಿ? ಅಲ್ಲ, ಈಗಾಗಲೇ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಎಲ್ಲಾ ಕೂಡ SIT ವರ್ಗಾವಣೆ ಆಗಿದೆ. ಅಂದ್ರೆ ಹೊಳೆ ನರಸೀಪುರದಲ್ಲಿ ದಾಖಲಾಗಿದ್ದಂತ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ, ಅದೆಲ್ಲವೂ ಕೂಡ ಅವೈಲಬಲ್ ಅಫೆನ್ಸ್. ಅಂದ್ರೆ ಏನೇ ಶಿಕ್ಷೆ ಸಾಬೀತಾದ್ರೂ ಕೂಡ 3 ವರ್ಷಗಳ ಒಳಗೆ ಈ ಒಂದು ಶಿಕ್ಷೆ ಪ್ರಕಟವಾಗುವಂತ ಸಾಧ್ಯತೆ ಇರೋದ್ರಿಂದ ಅದೆಲ್ಲ ಕೂಡ ಅವೈಲಬಲ್ ಅಫೆನ್ಸ್. ಹಾಗಾಗಿ ಆದ್ರೆ ಇದು ಈಗ ಕಿಡ್ನಾಪ್ ಪ್ರಕರಣ ಅಂದ್ರೆ ಇದು ಕೂಡ SIT ತನಿಖೆ ನಡೀತಾ ಇದೆ. ಹಾಗಾಗಿ ಎರಡೂ ಕೂಡ SIT ತನಿಖೆ ನಡೆಸ್ತಾ ಇರೋದ್ರಿಂದ ಈ ಆ ಒಂದು ತನಿಖೆ ಕೂಡ ಬಾಕಿ ಇರೋದ್ರಿಂದ ಆ ತನಿಖೆ ಮೇಲೆ ಪ್ರಭಾವ ಬೀರ್ತಾರೆ ಅನ್ನುವಂತ ಅಂಶದ ಮೇಲೆ SIT ಅವರು ವಾದ ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಮಧ್ಯಾಹ್ನ ನಡೆಯುವಂತ ವಾದ ಪ್ರತಿವಾದ ಸಾಕಷ್ಟು ಕುತೂಹಲ ನಡೆಸ್ತಾ ಇದೆ. ಪ್ರವೀಣ್, ಓಕೆ, ರವಿನಾರಾಯಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.